ಒಂದು ದಿವಸ ನಿಮ್ಮ ಮುಂದೆ ಬಂದು ಮೂರು ನಾಲ್ಕು ದಿವಸ ಒಂದು ವಾರದ ಹಿಂದೆ ಕೂಡ ಪ್ರಚಾರ ಮಾಡಿ ಕರೆದಿರ್ತಕ್ಕಂಥ ಸಭೆ ಇದು. ಈಗ ಒಂದು ವೇಳೆ ಯಾರು ಬರಲಿಲ್ಲ ಅಂದ್ರೆ ಅಂತವ್ರು ಯಾರಾದ್ರೂ ಇದ್ರೆ ಹೆಸರನ್ನು ಪ್ರಪೋಸ್ ಮಾಡಿ, ನಾವು ಬೇಡ ಅಂತ ಹೇಳೋದಿಲ್ಲ. ಇವಾಗ ಅವ್ರು ಏನು ನಮ್ಮ ಕನ್ವೀನರ್ ಬೆಳ್ಳಿ ಲೋಕೇಶ್ ಸರ್ ಏನು ಹೇಳಿದ್ದಾರೆ, ಇವಾಗ ಹಡೆ ಕಮಿಟಿ ರಚನೆ ಆಗಬೇಕು. ಈಗ ಅಧ್ಯಕ್ಷರಿಗೆ ಮೊದಲು ಕೇಳ್ತೇವೆ, ಯಾರ್ಯಾರಿಗೆ ಅಭಿಪ್ರಾಯ ಇದೆ ಅವ್ರ ಹೆಸರನ್ನ ಹೇಳಿ, ಅದ್ರ ಬರ್ಕತ್ತೀವಿ ನಾವು. ಆಮೇಲಿಂದ ಎಲ್ಲರ ಅಭಿಪ್ರಾಯ ತಗೊಳ್ತೀವಿ. ಆಮೇಲೆ ನೆಕ್ಸ್ಟ್ ಯಾವುದು ಕಾರ್ಯಾಧ್ಯಕ್ಷರು ಬರುತ್ತೆ, ಆಮೇಲಿಂದ ಪ್ರಧಾನ ಕಾರ್ಯದರ್ಶಿ ಬರುತ್ತೆ. ಈ ರೀತಿಯಾಗಿ ಕೇಳಿದಾಗ ನೀವು ಹೇಳಿ, ನಾನು ಪಕ್ಷಕ್ಕೆ ಸಂಘಟನೆ ಇದರಿಂದ ಬಂದಿದ್ದೇನೆ, ನಾನು ಪಕ್ಷದಲ್ಲಿ ಕೆಲಸ ಮಾಡೋದಕ್ಕೆ ನಾನು ಬಹಳ ಉತ್ಸಾಹವಾಗಿದ್ದೇನೆ, ಪಕ್ಷದ ಆದೇಶಗಳನ್ನು ಪಾಲಿಸ್ಕೊಂಡು ಹೋಗ್ತೇನೆ, ಭಿನ್ನಾಭಿಪ್ರಾಯಗಳು ಇಟ್ಕೊಳ್ಳಲ್ಲ, ಮತ್ತು ಆಂಟಿ ಆಕ್ಟಿವಿಟೀಸ್ ಪಕ್ಷಕ್ಕೆ ಸುಮ್ಮ ಸುಮ್ಮನೆ ಸೇರ್ಕೊಳ್ಳೋದು, ಅಲ್ಲಿ ಆಂಟಿ ಆಕ್ಟಿವಿಟಿ ಶುರು ಮಾಡ್ತಕ್ಕಂಥದ್ದು, ಗೆಲ್ತಕ್ಕಂಥ ಸೀಟ್ಗಳು ಹೋಗ್ತಕ್ಕಂಥದ್ದು, ಇವೆಲ್ಲ ಕೂಡ ಅಂತವ್ರಿದ್ರೆ ದಯಮಾಡಿ ಹೇಳ್ತೇವೆ. ಪಕ್ಷ ಕೊಟ್ಟದ್ದು ಗೊತ್ತಿದೆ ಯಾರಿಗೂ, ಕುಮಾರಣ್ಣನಿಗೂ ಮತ್ತು ದೇವೇಗೌಡರಿಗೂ ಪಕ್ಷ ಕಟ್ಕೋತಾರೆ ಅಂತವ್ರು ಯಾರಾದ್ರೂ ಇದ್ರು ಕೂಡ ಅಂತವ್ರು ದಯಮಾಡಿ ತಮ್ಮ ಮನಸ್ಸಿಗೆನೇ ಪ್ರಶ್ನೆ ಮಾಡಿಕೊಂಡು, ಇದು ಬಹಳ ಸೀರಿಯಸ್ ಆಗಿ ಪಕ್ಷ ಕಟ್ಟತಕ್ಕಂಥದ್ದು ಜಿಲ್ಲೆಯಲ್ಲಿ ರಾಜ್ಯದಲ್ಲಿ. ಆದ್ರಿಂದ ತಾವು ಸಹಕಾರ ಕೊಡಬೇಕು. ಈಗ ಏನ್ ನಮ್ಮ ಬೆಳ್ಳಿ ಲೋಕೇಶ್ ಸರ್ ಹೇಳಿದ್ದಾರೆ ಅದ್ರ ಪ್ರಕಾರ ಏನಲ್ಲಿ ಅವ್ರಿಗೇನು ಗೈಡ್ ಲೈನ್ಸ್ ಬಂದಿದೆ ಅದ್ರ ಪ್ರಕಾರ ಅವ್ರು ಹೇಳ್ಕೊಂಡು ಹೋಗ್ತಾರೆ. ತಾವು ದಯಮಾಡಿ ಯಾರ್ಯಾರು ಇಂಟ್ರೆಸ್ಟ್ ಇದೆ ಅಂತವರೆಲ್ಲ ಹೇಳ್ಬೇಕು ಅಂತ ತಮ್ಮಲ್ಲಿ ಮನವಿ ಮನ್ನೆ ಮಾಡಿ ಇದನ್ನ ಯಶಸ್ವಿಯಾಗಿ ತಮ್ಮ ಮುಂದೆ ನಡೀತಕ್ಕಂಥದ್ದು ಇಲ್ಲೇನು ಎಲ್ಲೋ ನಡೀತಕ್ಕಂಥದ್ದಲ್ಲ, ಅದಕ್ಕಾಗಿ ಎಲ್ಲರೂ ಗೌರವ ಕೊಡ್ಬೇಕಂತ ತಮ್ಮಲ್ಲಿ ಮತ್ತೊಂದು ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಈಗ ಶುರುವಾಗುತ್ತೆ, ತಗೊಳ್ಳಿ ಬೆಳ್ಳಿ ಸರ್. ಆದ್ರೆ ನೀವು ಅವ್ರನ್ ಮಾಡಿ ಇವ್ರನ್ ಮಾಡಿ ಅಂತ ಹೇಳ್ಬಾರ್ದು. ನಾನು ಅಧ್ಯಕ್ಷ ಆಗ್ತೀನಿ ಅಂತ ಸ್ವಯಂ ಪ್ರೇರಿತವಾಗಿ ನಿಮ್ಮ ಹೆಸರು ಕೊಡ್ತೀನಿ. ಒಬ್ಬರು ಇನ್ನೊಬ್ಬರನ್ನ ಚೂಸ್ ಮಾಡುವಂತ ಇಲ್ಲಿ ಗುಂಪುಗಾರಿಕೆ ಮಾಡಬೇಡಿ. ಇದು ಇದು ನಮ್ಮ ಮನೆ. ವೆರಿ ಗುಡ್. ಆತ್ಮೀಯ ವೀಕ್ಷಕರಲ್ಲಿ ಒಂದೊಂದು ಅಭಿಪ್ರಾಯವನ್ನು ಸೂಚಿಸಲು ಇಷ್ಟಪಡ್ತೀನಿ. ತಾವು ತಾಲೂಕಿನಾದ್ಯಂತ ಏನು ವೀಕ್ಷಣೆ ಮಾಡ್ತೀರಾ, ನೀವು ಯಾರನ್ನೇ ಅಧ್ಯಕ್ಷರು ಮಾಡಲಿ, ಅಧ್ಯಕ್ಷ ಆದಂಥವರು ತಮ್ಮ ಜವಾಬ್ದಾರಿನ ಹೊತ್ತು ಪ್ರತಿಯೊಂದು ಹಳ್ಳಿನಲ್ಲೂ 10-20 ಜನದ ನಂಬರ್ಗಳು ಅವ್ರ ಹತ್ರ ಇರಬೇಕು. ಪ್ರತಿಯೊಂದು ಹಳ್ಳಿನಲ್ಲೂ